ನಾನು ಕಿಮ್ಮನೆ ರತ್ನಾಕರ್. ನಾನು ಬಹಳಷ್ಟು ಮಟ್ಟಿಗೆ ರಾಜಕೀಯವಾಗಿ ಪ್ರಭಾವಿತನಾಗಿರ್ತಕ್ಕಂಥದ್ದು ಶಾಂತವೇರಿ ಗೋಪಾಲ್ಗೌಡರ ವ್ಯಕ್ತಿತ್ವವನ್ನು ನನ್ನ ಮಾಧ್ಯಮ ಮತ್ತು ಪ್ರೌಢಶಾಲೆಯಲ್ಲಿ ಓದ್ತಾ ಇರತಕ್ಕಂಥ ಸಂದರ್ಭದಲ್ಲೇ ನಾನು ಅವರಿಗೆ ಒಂದು ರೀತಿ ಅವ್ರ ವ್ಯಕ್ತಿತ್ವಕ್ಕೆ ಮಾರು ಹೋಗಿದ್ದೆ ಮತ್ತು ಪ್ರಭಾವಿತನಾಗಿದ್ದೆ. ಅವರ ಭಾಷಣದ ವೈಖರಿ, ನಡವಳಿಕೆ ಮತ್ತು ಎಲ್ಲ ಊರಿನ ಜನ ಅವ್ರನ್ನ ಹೊಗಳ್ತಕ್ಕಂಥದ್ದು, ಇದನ್ನೆಲ್ಲ ನೋಡಿ ನಾನು ತುಂಬ ಪ್ರಭಾವಿತನಾಗಿದ್ದೆ. ಆದರೆ ಆ ಕಾರಣದಿಂದನೇ ಇವತ್ತು ನಾನು ಸಕ್ರಿಯವಾಗಿ ರಾಜಕೀಯಕ್ಕೆ ಬರೋದಕ್ಕೆ ಅದು ಪ್ರಮುಖ ಕಾರಣ ಆಯಿತು. ಮತ್ತು ರಾಜಕೀಯ ಚರ್ಚೆ ಒಳಗೆ ಭಾಗವಹಿಸ್ಲಿಕ್ಕೂ ಕೂಡ ಅದೇ ಕಾರಣ ಆಯಿತು. ಮತ್ತು ನಾನು ಸೋಷಲಿಸ್ಟ್ ಪಾರ್ಟಿಯನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಕಾರಣ ಕೂಡ ಅದೇನೆ. ಆದರೆ ಅವರಿಂದನೇ ನಾನು ಪ್ರಭಾವಿತವಾಗಿ ನಾನು ಸೋಷಲಿಸ್ಟ್ ಪಾರ್ಟಿಯನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗೆಯೇ ಅದರ ಮೇಲೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಕೂಡ ನನಗೆ ಬಹಳ ಪ್ರಭಾವಿತರಾದರು. ಪುಸ್ತಕಗಳು ಸೋಷಲಿಸ್ಟ್ ಪಾರ್ಟಿಗೆ ಸಂಬಂಧಪಟ್ಟ ಪುಸ್ತಕಗಳು ಅವರೇ ನನಗೆ ತಂದು ಕೊಟ್ಟರು. ನನಗೆ ಅದು ಇವತ್ತು ಕೂಡ ನನ್ನ ಜೊತೆಗಿದ್ದಾವೆ ಅವೆಲ್ಲವೂ ಕೂಡ. ಇವತ್ತು ಕೂಡ ದ ಲೋಹಿಯಾರವರ ದ ವೀಲ್ ಆಫ್ ಹಿಸ್ಟ್ರಿ, ದ ಇಂಟರ್ವೆಲ್ ಬಿಟ್ವೀನ್ ದಿ ಪಾಲಿಟಿಕ್ಸ್, ದ ಕ್ಯಾಸ್ಟ್ ಸಿಸ್ಟಮ್ ಇನ್ ಇಂಡಿಯಾ, ಇವೆಲ್ಲ ಪುಸ್ತಕಗಳನ್ನು ಇಂಗ್ಲೀಷು ಮತ್ತು ಕನ್ನಡ ಅನುವಾದ ಮಾಡಿರ್ತಕ್ಕಂಥದ್ದು ಎರಡು ಪುಸ್ತಕಗಳನ್ನು ಕೊಟ್ಟಿದ್ದರು ಅವ್ರು ನನಗೆ. ನಾನು ಅವ್ರ ಕಾನ್ಸ್ಟಿಟ್ಯೂಷನ್ ನನಗೆ ಪ್ರೊಫೆಸರ್ ಆಗಿದ್ದರು ಅವರು. ಅದು ಕೂಡ ನನಗೆ ಭಾಳ ಪ್ರಭಾವಿತ ಆಗಿರ್ತಕ್ಕಂಥದ್ದು. ನಾನು ತೀರ್ಥಹಳ್ಳಿನಲ್ಲಿ ಓದ್ತಾ ಇದ್ದೆ. ನನಗೆ ಮಿಡಲ್ ಸ್ಕೂಲ್ ಓದ್ತಕ್ಕಂಥ ಸಂದರ್ಭದಲ್ಲಿ, ಪ್ರೈಮರಿ ಮತ್ತು ಮಿಡ್ಲ್ ಸ್ಕೂಲ್ ನಡೀತಕ್ಕಂಥ ಸಂದರ್ಭದಲ್ಲಿ ಮತ್ತು ಹೈಸ್ಕೂಲು, ಗೋಪಾಲ್ಗೌಡರು ನಿಲ್ಲವರು ಅವ್ರ ಎದುರುಗಡೆ ಆಗ ಬಿ ಎಸ್ ವಿಶ್ವನಾಥನ್ ಕ್ಯಾಂಡಿಡೇಟ್ ಆಗಿದ್ದರು. ಇದು ಮನೆಯಲ್ಲೆಲ್ಲ ಬಂದು ಮಾತಾಡೋರು. ಇವನ್ ಆ್ಯಕ್ಚುಲಿ ಆಗ ಸಂದರ್ಭದಲ್ಲಿ ನಮ್ಮ ದೊಡ್ಡಣ್ಣಗೆ ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ, ಅದಕ್ಕೆ ಮಾತಾಡ್ಸೋಕ್ಕೆ ಅಂತ ಬಂದಿದ್ದರು. ಮತ್ತು ಭಾಷಣ ಎಲ್ಲ ಹೇಗೆ ಮಾಡಿದ್ದಾರೆ ಏನು ಅಂತ ನಮ್ಮ ಹತ್ರ ಕೇಳೋರು. ಮಕ್ಕಳು ಸತ್ಯ ಹೇಳ್ತಾರೆ ಅಂತೇಳಿ ತೇಜಸ್ವಿ ಮತ್ತು ಕಡದ ಶಾಮಣ್ಣ ಇವರಲ್ಲ. 1967 ಅದು 1967 ಫೈಟು, ಭಾಳ ದೊಡ್ಡ ಫೈಟ್ ಅದು. ಆಗ ಅಪ್ಪಣ್ಣಿಗಡೆಯವರು ರೈತ ಸಂಘದ ಕಮ್ಯುನಿಸ್ಟ್ ಪಾರ್ಟಿ ಲೀಡರ್ ಆಗಿದ್ದರು. ಅವರು ಇವರಿಗೆ ಸಪೋರ್ಟ್ ಆಗಿ ನಿಂತಿದ್ದರು ಗೋಪಾಲ್ಗೌಡ್ರಿಗೆ. ಆ ಚುನಾವಣೆಯಲ್ಲಿ ಗೋಪಾಲ್ಗೌಡರು ಗೆದ್ದರು 1967 ಚುನಾವಣೆಯಲ್ಲಿ. ಅಲ್ಲಿಂದ ನಮಗೆ ಒಂದು ರೀತಿಯ ಆಸಕ್ತಿಗಳು ಪ್ರಾರಂಭ ಆಗಿದ್ದು. ಮತ್ತು ಅವ್ರ ವ್ಯಕ್ತಿತ್ವದ ಬಗ್ಗೆ ನಾವು ಮಾರು ಹೋಗಿದ್ವಿ. ಆ್ಯಕ್ಚುಲಿ ಪ್ರಮುಖವಾಗಿರ್ತಕ್ಕಂಥದ್ದು ಏನಂತ ಹೇಳಿದರೆ, ಇವತ್ತಿನ ಚುನಾವಣೆ ಸಿಸ್ಟಮನ್ನು ನಾವು ಬದಲಾವಣೆ ತರದೇ ಇದ್ದರೆ ಮೆರಿಟನ್ನು ನಾವು ಸದನದ ಒಳಗೆ ಅಥವಾ ಪಾರ್ಲಿಮೆಂಟ್ ಒಳಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾತಕ್ಕೆ ಅಂತ ಹೇಳಿದರೆ, ನಾವು ಮೆರಿಟ್ ಅನ್ನೋದನ್ನು ಯಾವುದರ ಆಧಾರದ ಮೇಲೆ ತರೋದು? ಜಾತಿ ಆಧಾರದ ಮೇಲೆ ಅಲ್ಲ, ಧರ್ಮದ ಆಧಾರದ ಮೇಲೆ ಅಲ್ಲ, ಇವನ ಪರ್ಫಾರ್ಮೆನ್ಸ್, ಅವನ ಹೋರಾಟದ ನೆಲೆಗಳು, ಅವನ ಸಿದ್ಧಾಂತ ಮತ್ತು ಅವನು ಕೊಡ್ತಕ್ಕಂಥ ಪವರನ್ನು ಯಾವ ರೀತಿ ಬಳಸ್ತಾನೆ ಅಂತಕ್ಕಂಥದ್ರ ಮೇಲೆ ನಾವು ತರಬೇಕು. ಈಗ ಏನಾಗಿದೆ ಅಂತ ಹೇಳಿದರೆ, ಹಣ ಇದ್ದವ್ರು ಗೆದ್ದು ಬರ್ತಾರೆ, ಜಾತಿ ಬಲ ಇದ್ದವ್ರು ಗೆದ್ದು ಬರ್ತಾರೆ, ಅದಕ್ಕೆ ಮೆರಿಟೇ ಬೇಕು ಅಂತೇನಿಲ್ಲ. ಇದಕ್ಕೆ ಸ್ಟೇಟ್ ಗೌರ್ಮೆಂಟ್ ಆಗಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಈ ಪ್ರಜಾಸತ್ತೆ ಅದನ್ನೊಂದು ಸಂಪೂರ್ಣವಾಗಿ ತೊಡೆದು ಹಾಕ್ತಕ್ಕಂಥ ಕೆಲಸವನ್ನು, ಎಷ್ಟೇ ಕಠಿಣವಾದರೂ ಕೂಡ ಅದನ್ನು ಬದಲಾವಣೆ ತರತಕ್ಕಂಥ ಕ್ರಾಂತಿಕಾರಿ ಕ್ರಮಗಳು ಎಲ್ಲಿವರೆಗೆ ಬರೋದಿಲ್ವೋ ಅಲ್ಲಿವರೆಗೂ ಕೂಡ ಈ ಶಾಸನಸಭೆಗಳು ಮತ್ತು ಪಾರ್ಲಿಮೆಂಟ್ ಹೌಸ್ಗಳು ಪರಿಪೂರ್ಣ ಪವಿತ್ರವಾದ ಸಭೆಗಳಾಗಿ ಉಳಿಯೋದಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಕಂಪ್ಲೀಟಾಗಿ ಹಣ ಹೆಂಡ ಹಂಚೋದ್ರ ಮೂಲಕ, ಏನಾದರೂ ಗಿಫ್ಟ್ ಕೊಡೋದ್ರ ಮೂಲಕ ನಾವು ಚುನಾವಣೆಯಲ್ಲಿ ಗೆದ್ದು ಬರ್ತಕ್ಕಂಥ ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಬರ್ತಕ್ಕಂಥದ್ದು ಏನಿದೆ ಅದನ್ನು ತಡೆಹಿಡಿಯೋ ಪ್ರಯತ್ನಗಳನ್ನು ಕೇಂದ್ರ ಸರ್ಕಾರ ಮಾಡಬೇಕು ಮತ್ತು ಚುನಾವಣಾ ಆಯೋಗ ಅದಕ್ಕೆ ಕಟ್ಟುನಿಟ್ಟಿನ ಕ್ರಮ ತರಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಅಲ್ಲಿವರೆಗೆ ಮೆರಿಟನ್ನು ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಮೆರಿಟಿದವ್ರ ಒಳಗೆ ಇರಬೇಕು ಅಂತಕ್ಕಂಥ ಅಪೇಕ್ಷೆ ಏನಿದೆ ಅದು ಸಾಧ್ಯ ಆಗಲ್ಲ. ಲೈಫ್ ಹಿಸ್ಟ್ರಿ ಓದ್ಲಿಕ್ಕೆ ಶುರು ಮಾಡಿದೆ. ಜವಾಹರ್ಲಾಲ್ ನೆಹರು ಎಲ್ಲರದು ಹೆಚ್ಚು ಕಡಿಮೆ ಯಾರು ಗ್ರೇಟೆಸ್ಟ್ ಪರ್ಸ್ನಾಲಿಟೀಸ್ ಇದ್ದಾರೆ ಆ ಪುಸ್ತಕಗಳನ್ನು ಓದ್ಲಿಕ್ಕೆ ಶುರು ಮಾಡಿದೆ. ಅದು ನನಗಿನ್ನೂ ಆಯಿತು. ಒಂದು ಘಟನೆ ನನಗೆ ಜಯಪ್ರಕಾಶ್ ನಾರಾಯಣ ಪುಸ್ತಕ ಓದುವಾಗ ಭಾಳ ನನಗೆ ಇಂಪ್ರೆಸ್ ಆಗಿದ್ದು. ಅವರೆಲ್ಲ ಯಾವ ಟೈಪು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಒಂದು ಪುಸ್ತಕದಲ್ಲಿ ಒಂದು ಲೇಖನ ಓದ್ತಾ ಇದ್ದೆ. ಆ ಸಂದರ್ಭದಲ್ಲಿ ಆ ಲೇಖನ ಓದ್ತಕ್ಕಂಥ ಸಂದರ್ಭದಲ್ಲಿ ಒಂದು ಘಟನೆಯನ್ನು ಪ್ರಭಾವತಿ ದೇವಿ ಮತ್ತು ಜಯಪ್ರಕಾಶ್ ನಾರಾಯಣ ಮದುವೆಯಾಗಿ ಗಾಂಧೀಜಿ ಆಶ್ರಮಕ್ಕೆ ಹೋಗಿ ಆಶೀರ್ವಾದ ಕೇಳೋಕ್ಕೆ ಅಂತ ಹೋಗ್ತಾರೆ. ಆಗ ಗಾಂಧೀಜಿ ಅವರಿಗೆ ಹೇಳ್ತಾರೆ, ನೀವಿನ್ನೂ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ, ನೀವು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಬೇಕು ಅಂತ ಪೂರ್ಣ ಮನಸ್ಸಿನಲ್ಲಿ ಇದ್ದೀರಾ ಏನು ಅಂತಕ್ಕಂಥ ಮಾತಾಡಿ. ಇಲ್ಲ, ಸ್ವಾತಂತ್ರ್ಯ ಹೋರಾಟ ಮಾಡಬೇಕು, ಹಾಗಾದರೆ ನೀವೊಂದು ಕೆಲಸ ಮಾಡಬೇಕಾಗತ್ತೆ. ಏನು ಅಂತ ಹೇಳಿದ್ರೆ, ನೀವು ಮಕ್ಕಳನ್ನು ಪಡೆದ್ರೆ ನೀವು ಏನು ಯೋಚನೆ ಮಾಡ್ಕೊಂಡಿದ್ದೀರ ಆ ರೀತಿ ನಮಗೆ ಹೋರಾಟ ಮಾಡೋಕ್ಕಾಗೋದಿಲ್ಲ. ಪೂರ್ಣ ಮಟ್ಟದ ತ್ಯಾಗ ಮಾಡಬೇಕು ಅಂದರೆ ನೀವು ಬ್ರಹ್ಮಚರ್ಯನ್ನು ಆಚರಣೆ ಮಾಡಬೇಕು ಅಂತ ಅದನ್ನು ಅವ್ರು ಒಪ್ಪಿಕೊಂಡು ಆಶ್ರಮದಲ್ಲಿರ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಅದು ನನಗೆ
ಭಾಳ ವಿಚಿತ್ರವಾಗಿ ಕಾಣಿಸ್ತು ಮತ್ತು ಒಂಥರ ದೊಡ್ಡ ಘಟನೆಯಾಗಿ ಕಾಣಿಸ್ತು. ಯಾವಾಗಲೂ ಕೂಡ ನನಗದು ಹೆದರಿಕೆ ಆಗುತ್ತೆ, ಆ ತೀರ್ಮಾನಗಳು ಒಂದು ದೇಶಕ್ಕೆ ಒಂದು ತ್ಯಾಗ ಅಂದರೆ ಅಂತಕ್ಕಂಥದ್ದು. ಮತ್ತು ಅವರ ಲೈಫ್ ಹಿಸ್ಟ್ರಿ ಓದಿದಾಗ ಅವರು 1942 ಜೈಲು ಹಾರಿ ಹೊರಗೆ ಬಂದಿರತಕ್ಕಂಥದ್ದು, ಆವಾಗ ಅವರಿಗೆ ಶೂಟೆಡ್ ಸೈಟ್ ಇದ್ದದ್ದು, ಆ ಸಂದರ್ಭದಲ್ಲಿ ಕಡದಾಳ್ ಮಂಜಪ್ಪನವರ ಮನೆಯವರು ಅದೇ ಸಂದರ್ಭದಲ್ಲಿ ಹೆರಿಗೆ ಆಗುತ್ತೆ. ಅವರ ಮೊದಲನೇ ಮಗ ಜಯಪ್ರಕಾಶ್ ಅನ್ನೋರ ಹೆಸರಿಟ್ಟಿದ್ದು ಆ ಕಾರಣಕ್ಕಾಗಿ ಅವರು ಹಿ ವಾಸ್ ಇನ್ ಜೈಲ್. ಕಡದಾಳ್ ಮಂಜಪ್ಪನವರು ಜೈಲಿರ್ತಾರೆ, ಅವ್ರದ್ದು ಹೀರೋ ಆಫ್ ದಿ 1942 ಅಂತಲೇ ಆಗ ಜಯಪ್ರಕಾಶ್. ಇವೆಲ್ಲವೂ ಕೂಡ ರಾಜಕೀಯವಾಗಿ ನನಗೆ ಭಾಳ ಆಸಕ್ತಿ ಬಿಟ್ಟು ಒಂದೇನೆಂದರೆ ನಾನು ಸಕ್ರಿಯ ರಾಜಕೀಯ ರಾಜಕಾರಣದಲ್ಲಿ ಜೆ ಪಿ ಮೂಮೆಂಟಲ್ಲಿದ್ದೆ ಎಲ್ಲ ಇದ್ದೆ, ಆದರೆ ಚುನಾವಣೆ ನಿಲ್ಲಬಾರ್ದು ಅನ್ನೋದು ಒಂದು ಮನಸ್ಸಲ್ಲಿತ್ತು. ಆಗ ನಾನು ಚುನಾವಣೆ ನಿಲ್ಲ ಯೋಚನೆಯಲ್ಲ, ನಾನು ಶಿವಮೊಗ್ಗದಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಜೂನಿಯರಾಗಿ. ನಮ್ಮ ಅಲ್ಲಿನ ಆ ಭಾಗದ ಆರ್ ಎಸ್ ಎಸ್ನ ಪ್ರಮುಖರಾಗಿರ್ತಕ್ಕಂಥ ಪುರುಷೋತ್ತಮ್ ರಾಯರು ಮತ್ತು ಬೆನಕ್ ಭಟ್ ಜೈಶೀಲ್ ಅಂತ ಅವರು ಈಗಲೂ ಇದ್ದಾರೆ, ಬೆನಕ್ ಭಟ್ ಜೈಶೀಲ್ ಈಗಲೂ ಇದ್ದಾರೆ, ಅವರು ನನಗೆ ಬಿಡಲಿಲ್ಲ. ನಾನು ನನ್ನನ್ನು ಶಿವಮೊಗ್ಗಕ್ಕೆ ಕಳಿಸಿ ನೀವು ಚುನಾವಣೆ ನಿಲ್ಲಿಸಲೇಬೇಕಂತ. ಜನತಾ ಪಾರ್ಟಿ ಇತ್ತು, ಆಗೇನಾಯಿತು ಸೋಷಲಿಸ್ಟ್ ಪಾರ್ಟಿ, ಜನತಾ ಪಾರ್ಟಿ, ಸಂಸಾ ಕಾಂಗ್ರೆಸ್ ಎಲ್ಲ ಕಂಬೈನ್ ಆಗಿ ಜನತಾ ಪಾರ್ಟಿ ಅಂತ ಮಾಡಿದರು. ಆಗ ಜನತಾ ಪಾರ್ಟಿಯಿಂದ ನಾನು ಆ ಕಾರಣಕ್ಕಾಗಿ ಅವರು ನನಗೆ ಸಪೋರ್ಟ್ ಮಾಡಿದರು. ಬಟ್ ಚುನಾವಣೆಯಲ್ಲಿ ಗೆದ್ದೆ ನಾನು. ಆ ಸಂದರ್ಭದಲ್ಲಿ ನಾನು 83 ನಾನು ತಾಲೂಕು ಬೋರ್ಡ್ ಮೆಂಬರ್ ಆಗಿದ್ದೆ, ತಾಲೂಕು ಬೋರ್ಡ್ ಮೆಂಬರ್ ಆಗಿದ್ದೆ. ಬಹುಶಃ ಅವರು ಒತ್ತಾಯ ಮಾಡಿದ್ರೆ ನಾನು ಚುನಾವಣೆಗೆ ನಿಲ್ತಾ ಇರಲಿಲ್ಲ. ಗೆದ್ದಿರೋ ಕಾರಣಕ್ಕಾಗಿ ನಾನು ಅನಿವಾರ್ಯವಾಗಿ ಕೆಲಸ ಮಾಡಬೇಕಾಗಿ ಬಂತು. ತಾಲೂಕು ಬೋರ್ಡ್ ಮೆಂಬರ್ ಆಗಿ ಊರಲ್ಲಿ ಓಡಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಎಲ್ಲೋ ಒಂದು ಕಡೆ ನನಗೆ ಅನಿಸುತ್ತೆ ಏನು ಶಿಕ್ಷಣವನ್ನು ನಾವು ಪಡ್ಕೊಂಡಿದ್ದೀವಿ ಅದನ್ನು ಪರಿಪೂರ್ಣವಾಗಿ ನಮ್ಮ ಏಳಿಗೆಗೆ ಮಾತ್ರ ಅಲ್ಲ ಸಮಾಜದ ಏಳಿಗೆಗೂ ಕೂಡ ನಾವು ಶಿಕ್ಷಣ ಪಡ್ಕೊಂಡಿದ್ದೀವಿ ಅನ್ನೋ ಜ್ಞಾನ ನಮ್ಮಲ್ಲಿ ಕಡಿಮೆ ಆಗ್ತದೆ ಅಂತ ನನ್ನ ಭಾವನೆ. ಅದು ಇವತ್ತಿನ ಒಂದು ನೋವು ತರತಕ್ಕಂಥದ್ದು.